ಆರಾಧನಾ ಸಮಯ. ದಯಾಳುವೆ ನಮ್ಮ ಮಹಾಯಾಜಕನೇ, ನಮಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟಾತನೆ, ನಿನ್ನ ನಾಮಕ್ಕೆ ಅನಂತರಂತ ಸ್ತೋತ್ರ. ಈ ದಿನದಲ್ಲಿ ನಿನ್ನ ಆರಾಧನೆಗೆಂದು ನಾವು ಕೂಡಿ ಬಂದಿದ್ದೇವೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಾವೀಗ ಕಳೆಯುವಂತ ಕೊಂಚ ಸಮಯವು ಸ್ವಾಮಿ, ಲೋಕದ ಚಿಂತೆಗಳನ್ನ ಬದಿಗಿಟ್ಟು ನಿನ್ನನ್ನೇ ದೃಷ್ಟಿಸುವವರಾಗಿ ನಿನ್ನಿಂದ ಸಿಗುವಂತಹ ನಿರೀಕ್ಷೆಯನ್ನ, ಬಲವನ್ನ, ಶಕ್ತಿಯನ್ನ ಹೊಂದಿಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡು. ಈ ಆರಾಧನೆಯಲ್ಲಿ ನೀನ್ ತಾನೇ ನಿನ್ನ ಪ್ರಸನ್ನತೆಯ ಮೂಲಕ ನಮ್ಮನ್ನು ಮುನ್ನಡೆಸು, ಯೇಸುವಿನ ಹೆಸರಿನಲ್ಲಿ ಆಮೇನ್. ಆರಂಭದ ಸಂಗೀತವಾಗಿ 104ನೇ ಸಂಗೀತವನ್ನ ಹಾಡೋಣ, ಕ್ರಿಸ್ತೇಸು ನಿಜ ತೀರ್ಥವು. ದೇವರನ್ನ ಆರಾಧಿಸೋಣ. ಆರಾಧನಾ ಕ್ರಮ ಪುಸ್ತಕ 3ನೆಯ ವಿಧಾನದ 2ನೆಯ ಭಾಗವನ್ನು ನಾವು ಅನುಸರಿಸೋಣ. 3ನೆಯ ವಿಧಾನದ 2ನೆಯ ಭಾಗವನ್ನು ನಾವು ಅನುಸರಿಸೋಣ. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ.
ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಕರ್ತನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು? ಕರ್ತನು ನನ್ನ ಪ್ರಾಣದ ಆಧಾರನು, ನಾನು ಯಾರಿಗೆ ಹೆದರೇನು? ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಕರ್ತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಕರ್ತನ ನಾಮವನ್ನು ಪ್ರಖ್ಯಾತಿ ಪಡಿಸುವೆನು. ಒಟ್ಟಾಗಿ ಕರ್ತನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವೂ ನಿನಗೆ ಸಮರ್ಪಕವಾಗಿರಲಿ. 64ನೇ ಸಂಕೀರ್ತನೆಯನ್ನ ಹಾಡೋಣ. ಶಿಲುಬೆಯ ಹೊತ್ತವ ನೀನೆ ಯೇಸು, ನೀನೆ ಪ್ರಾರ್ಥನೆ ಮಾಡೋಣ. ನಿನ್ನ ವಾಕ್ಯವನ್ನು ಕೇಳುವಂತಹ ಸಮಯಕ್ಕೆ ಬಂದಿದ್ದೇವೆ, ನಮ್ಮ ಕೂಡ ಮಾತಾಡು. ಆಮೇನ್. ಈ ದಿನದ ಶೀರ್ಷಿಕೆ ಟಚಿಂಗ್ ದಿ ಅನ್ಟಚಬಲ್.
ಅಂದರೆ ಅಸ್ಪೃಶ್ಯರಾಗಿರುವಂಥವರನ್ನ ಮುಟ್ಟುವಂಥದ್ದು. ಇದನ್ನು ನಾವು ಎರಡು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಒಂದು, ನಿಜವಾಗಿಯೂ ಅಸ್ಪೃಶ್ಯರಾಗಿರುವಂಥವರನ್ನ ನಾವು ಮುಟ್ಟುವಂಥದ್ದು. ಎರಡನೆಯದಾಗಿ, ಯಾರಿಗೆ ಸುವಾರ್ತೆಯು ತಲುಪಿಲ್ಲವೋ ಅಂಥವರನ್ನ ತಲುಪುವಂಥದ್ದು ಅನ್ನುವಂಥ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಈ ಶ್ರಮ ದಿವಸದ ಧ್ಯಾನಗಳಲ್ಲಿ ನಾವು ಮೊದಲನೆಯ ಭಾನುವಾರವನ್ನು ನಾವು ನೋಡುತ್ತಲಿದ್ದೇವೆ. ಈ ಒಂದು ಭಾನುವಾರದಲ್ಲಿ ನಮಗೆ ಕೊಟ್ಟಿರುವಂಥ ಶೀರ್ಷಿಕೆ ಅಸ್ಪೃಶ್ಯರನ್ನು, ಅಂದರೆ ಇವರು ನನಗೆ ಬೇಡ ಎಂಬುದಾಗಿ ನಿರಾಕರಿಸಿರುವಂಥವರನ್ನು ಯಾವ ರೀತಿಯಲ್ಲಿ ನಾನು ಒಪ್ಪಿಕೊಳ್ಳುತ್ತೇನೆ, ಯಾವ ರೀತಿಯಲ್ಲಿ ಅವರ ಜೀವಿತಗಳನ್ನು ಮುಟ್ಟುವಂಥವನು ಆಗಿರ್ತೇನೆ, ಯಾವ ರೀತಿಯಲ್ಲಿ ಅವರ ಜೀವಿತಗಳಲ್ಲಿ ಬದಲಾವಣೆಯನ್ನು ತರುವಂಥವನಾಗಿರ್ತೇನೆ, ಆ ರೀತಿಯಾದಂಥ ಕಾರ್ಯವನ್ನು ಈ ದಿನದ ಶೀರ್ಷಿಕೆ ನಮಗೆ ಮಾಡಲು ಸಹಾಯಿಸ್ತದೆ. ಒಟ್ಟು ಮೂರು ವೇದ ಭಾಗಗಳು, ಅರಸುಗಳು ಎರಡನೆಯ ಗ್ರಂಥ 5ನೇ ಅಧ್ಯಾಯ ಮೊದಲ 10 ವಚನಗಳು, ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ ವಚನಗಳು 8-17 ಮತ್ತಾಯ 8:1-4. ಈ ಮೂರು ವಾಕ್ಯ ಭಾಗವು ನಮಗೆ ಚಿರಪರಿಚಿತವಿರುವಂತಹ ವಾಕ್ಯ ಭಾಗ. ನಾಮಾನನ ಜೀವಿತವನ್ನು ನಾವು ನೋಡಿಕೊಳ್ಳುವಾಗ ಯಹೋವನ ಅನುಗ್ರಹದಿಂದ ನಾಮಾನನು ಅನೇಕ ಯುದ್ಧಗಳನ್ನು ಆತನು ಗೆದ್ದಿರ್ತಾನೆ. ಅವನಲ್ಲಿ ಈ ವಿಷಯ ಕೊರತೆಯಲ್ಲಿದೆ ಎಂಬುದಾಗಿ ಇರುವಂಥದ್ದು ಯಾವುದೇ ಇರುವುದಿಲ್ಲ. ಆದರೆ ಆತನ ದೇಹದಲ್ಲಿ ಕಂಡು ಬರುವಂತಹ ಕುಷ್ಠರೋಗ ಅವನಿಗೆ ಅಡ್ಡಿ ಮಾಡ್ತಾ ಇರ್ತದೆ. ಈ ನಾಮಾನನು ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡಿರ್ತಾನೆ ಆ ಒಂದು ದೈಹಿಕವಾದ ನ್ಯೂನ್ಯತೆಯಿಂದ ಹೊರಗೆ ಬರಲು, ಅನಾರೋಗ್ಯತೆಯಿಂದ ಹೊರಗೆ ಬರಲು, ಆದರೆ ಯಾವುದೇ ರೀತಿಯಾದಂಥ ಸಫಲತೆಯನ್ನು ಕಂಡಿರುವುದಿಲ್ಲ. ಆದರೆ ತಾನೇ ಬಂದಿಯಾಗಿ ಹಿಡಿದುಕೊಂಡು ಬಂದಿರುವಂತಹ ಒಬ್ಬ ದಾಸಿಯಿಂದ ಆತನಿಗೆ ಬಿಡುಗಡೆಯ ಸುವಾರ್ತೆ ಮುಟ್ಟುವಂಥದ್ದನ್ನು ನಾವು ಕಾಣ್ತೇವೆ. ಆ ಹುಡುಗಿ ಆ ಪರಿಸ್ಥಿತಿಯಲ್ಲಿ ಇಲ್ಲದೆ ಹೋಗಿದ್ದರೆ ಈ ಒಂದು ಬಿಡುಗಡೆ ನಾಮಾನನಿಗೆ ಸಿಗ್ತಾ ಇರಲಿಲ್ಲ. ಆದರೆ ತನ್ನ ತಂದೆ ತಾಯಿ ಆಕೆಯಲ್ಲಿ ಇಟ್ಟಂತಹ ನಂಬಿಕೆ ಬಿಡುಗಡೆಯನ್ನು ತರುವಂಥದ್ದನ್ನು ನಾವು ಕಾಣ್ತೇವೆ. ನಾಮಾನನು ತಾನು ವಾಸಿಯಾಗದೇ ಇರುವಂಥ ಕುಷ್ಠರೋಗಕ್ಕೆ ಈಗ ಒಂದು ಪರಿಹಾರವನ್ನು ಕಂಡುಕೊಂಡಿದ್ದಾನೆ. ಏನಂತೆ, ಆತನು ಆ ಇಸ್ರಾಯೇಲ್ ದೇಶಕ್ಕೆ ಹೋಗಿ ಅಲ್ಲಿರುವಂಥ ಪ್ರವಾದಿಯನ್ನು ಕಾಣಬೇಕಾಗಿದೆ. ಆತನ ಸನ್ನಿಧಿಯಲ್ಲಿ ಹೋದರೆ ಈತನಿಗೆ ಖಂಡಿತವಾಗಿ ವಾಸಿಯಾಗ್ತದೆ ಅನ್ನುವಂತಹ ವಿಷಯ. ಅಲ್ಲಿ ಹೋದಾಗ ಎಲೀಷನು ದೈಹಿಕವಾಗಿ ಬಂದು ಆತನನ್ನು ಮುಟ್ಟಿ ಗುಣಪಡಿಸುವಂಥದ್ದನ್ನು ನಾವು ನೋಡುವುದಿಲ್ಲ. ಅದರ ಬದಲು ಆತನು ಆಜ್ಞಾಪಿಸುವಂಥದ್ದು ತನ್ನ ಸೇವಕನ ಮೂಲಕ, ಯೋರ್ದಾನ್ ಹೊಳೆಯಲ್ಲಿ ಹೋಗಿ 7 ನೀನು ಸ್ನಾನ ಮಾಡು. ಯಾರಿಗೂ ಈ ವಿಷಯವನ್ನು ಹೇಳಬೇಕಾದ್ರೆ ಕೋಪ ಬರ್ತದೆ. ಕಾರಣ ಇಷ್ಟೇ, ನಾನು ವಾಸಿಯಾಗಬೇಕು ಅಂತ ಬಂದೆ, ದೇವರೇ ಬಂದು ನನ್ನನ್ನು ಮುಟ್ಟಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಹೇಳ್ತಾರದೇನು, ಹೋಗಿ ಯೋರ್ದನೊಳೆಯಲ್ಲಿ ನಾನು ಸ್ನಾನ ಮಾಡಬೇಕಂತೆ, ಸ್ನಾನ ಮಾಡಿದ್ರೆ ನಾನು ಶುದ್ಧನಾಗ್ತೇನಂತೆ. ಯಾಕೆ, ನಮ್ಮೂರಲ್ಲಿ ಇದಕ್ಕಿಂತ ಚೆನ್ನಾಗಿರುವಂತಹ ನದಿಗಳು ಹೊಳೆಗಳು ಇಲ್ವಾ? ಸ್ವಾಮಿ, ಎಷ್ಟೊಂದು ಕಷ್ಟ ಕೆಲಸ ಹೇಳಿದರೆ ನೀವು ಮಾಡಿರ್ತಾ ಇದ್ರಲ್ಲ, ಈ ಒಂದು ಸುಲಭದ ಕೆಲಸ ಹೇಳಿರಬೇಕಾದ್ರೆ ಯಾಕೆ ಪ್ರಯತ್ನ ಮಾಡಬಾರದು? ಆ ಕಾರ್ಯವನ್ನು ಮಾಡಿದ ಕ್ಷಣ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಗ್ತದಂತೆ. ಟಚಿಂಗ್ ದಿ ಅನ್ಟಚಬಲ್. ಮೊದಲನೆಯದಾಗಿ, ದೈಹಿಕವಾಗಿ ಈತನಿಗೆ ಕುಷ್ಠರೋಗವಿತ್ತು, ಅದು ಪರಿಹಾರವಾಗಿದೆ. ಎರಡನೆಯದಾಗಿ, ಇಲ್ಲಿ ಆ ಕಾರ್ಯದ ಮೂಲಕ ಸುವಾರ್ತೆಯನ್ನು ಈತನು ಹೊಂದಿಕೊಂಡಿದ್ದಾನೆ. ಅದು ಆ ಸುವಾರ್ತೆಯು ಆ ದಾಸಿ ಮಗಳ ಮೂಲಕ ಈತನಿಗೆ ದೊರಕಿದೆ. ನನಗೇನಾದರೂ ಆ ದಾಸನ ರೀತಿಯಲ್ಲಿ ಹಿಡಿದುಕೊಂಡು ಬಂದಿದ್ರೆ ಯಾವುದೇ ಕಾರಣಕ್ಕೂ ಈ ಪರಿಹಾರವನ್ನು ಹೇಳ್ತಾ ಇರಲ್ಲ. ಆದರೆ ಆ ದಾಸಿಯು, ಆ ಚಿಕ್ಕ ಮಗಳು, ಆಕೆ ಆ ಪರಿಹಾರವನ್ನು ಕೊಡುವಂಥದ್ದನ್ನು, ಅದರ ಮೂಲಕ ನಾಮಾನನು ಬಿಡುಗಡೆ ಹೊಂದುವಂಥದ್ದನ್ನು ನಾವು ಕಾಣ್ತೇವೆ. ಮತ್ತಾಯನ ಸುವಾರ್ತೆಯಲ್ಲಿ ಮತ್ತೊಂದು ಚಿತ್ರಣವನ್ನು ನಾವು ನೋಡ್ತೇವೆ. ಇಲ್ಲಿ ಅನೇಕ ಜನರು ಆತನ ಹಿಂದೆ ಹೋಗ್ತಾರೆ. ಅದರಲ್ಲಿ ಒಬ್ಬ ಕುಷ್ಠರೋಗಿಯು ಆತನ ಬಳಿಗೆ ಬಂದು ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂಬುದಾಗಿ ಕೇಳ್ಕೊಳ್ತಾನೆ. ಇದೇ ಒಂದು ವಾಕ್ಯ ಭಾಗವನ್ನು ನಾವು ಮಾರ್ಕನ ಸುವಾರ್ತೆಯ 1:40-44 ನೋಡಿಕೊಳ್ತೇವೆ. ಸ್ವಾಮಿಯನ್ನು ಈ ರೀತಿಯಲ್ಲಿ ಕೇಳಿಕೊಳ್ಳುವಾಗ, ಸ್ವಾಮಿ ಏನು ಮಾಡಬಹುದು? ಕುಷ್ಠರೋಗ ಆ ಒಂದು ಯಹೂದ್ಯರ ಒಂದು ಜನಾಂಗಕ್ಕೆ,
ಬಹಳ ದೂರವಾಗಿರುವಂತಹ ಒಂದು ರೋಗವಾಗಿರ್ತದೆ. ಯಾರು ಅವರನ್ನ ಮುಟ್ಟಬಾರದು, ಅವರು ನಿರಾಕರಣೆಯನ್ನು ಹೊಂದಿರುವಂಥವರು, ಅವರು ಈ ಸಮಾಜದಲ್ಲಿ ಬದುಕುವುದಕ್ಕೆ ಯಾವುದೇ ರೀತಿಯಾದಂಥ ಅಧಿಕಾರವಿಲ್ಲ, ಹಾಗಾಗಿ ಅವರು ಸಮಾಜದ ಹೊರಗೆ ಬದುಕಿರಬೇಕು ಅನ್ನುವಂತಹ ಚಿತ್ರಣವನ್ನು ತೋರಿಸುವಂಥ ರೋಗ ಈ ಕುಷ್ಠರೋಗವಾಗಿರ್ತದೆ. ಆದರೆ ಸ್ವಾಮಿ ಈತನನ್ನು ಭೇಟಿ ಮಾಡ್ತಾನೆ. ಭೇಟಿ ಮಾಡುವಂಥದ್ದು ಮಾತ್ರವೇ ಅಲ್ಲ, ಕೈ ನೀಡಿ ಅವನನ್ನು ಮುಟ್ಟುತ್ತಾನೆ. ಆ ಮುಟ್ಟುವುದರ ಮೂಲಕ ಆ ಕುಷ್ಠರೋಗವನ್ನು ವಾಸಿ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ನನಗೆ ಮನಸ್ಸುಂಟು, ಶುದ್ಧವಾಗು ಅಂದನು. ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು. ನೋಡಿ, ಮುಟ್ಟದೇ ಇರಬಹುದಾಗಿತ್ತು, ಕಾಣದೇ ಇರಬಹುದಾಗಿತ್ತು, ದೂರ ತಳ್ಳಬಹುದಾಗಿತ್ತು. ಯಾಕೆಂದರೆ ಆಲ್ರೆಡಿ ಆತನು ದೂರವಾಗಿಯೇ ಇರ್ತಾನೆ ಸಮಾಜಕ್ಕೆ ಹಾಗೂ ಅನೇಕ ಜನರಿಗೆ. ಆದರೆ ಯೇಸುವು ಆ ಮನುಷ್ಯನನ್ನು ಅವನ ಪರಿಸ್ಥಿತಿಯಲ್ಲಿ ಇರುವುದಕ್ಕೆ ಬಿಡದೆ ಅವನನ್ನು ಕರೆದು ಕೈ ನೀಡಿ ಮುಟ್ಟಿ ಆತನು ಶುದ್ಧವಾಗುವ ಹಾಗೆ ಮನಸ್ಸನ್ನು ಹೊಂದಿ ಶುದ್ಧ ಮಾಡುತ್ತಾನೆ. ಈ ದಿನದಲ್ಲಿ ನಾವು ಕಂಡಿರುವಂಥ ಸುವಾರ್ತೆಯನ್ನು ಯಾವ ರೀತಿಯಲ್ಲಿ ತಲುಪದೇ ಇರುವಂಥವರಿಗೆ ತಲುಪಿಸುವಂಥವರು ನಾವಾಗಿರ್ತೇವೆ. ಯೇಸುಸ್ವಾಮಿ ಯಾರು ನಿರಾಕರಣೆ ಹೊಂದಿದ್ದಾರೋ, ಯಾರು ಪಾಪಿಗಳೋ, ಯಾರು ದುಷ್ಟರೋ, ಯಾರು ಸಮಾಜವು ಬೇಡ ಎಂಬುದಾಗಿ ದೂರ ಇಟ್ಟಿತ್ತೋ, ಅವರ ಮಧ್ಯದಲ್ಲಿ ಕಾರ್ಯ ಮಾಡಿ ಅವರ ಜೀವಿತಗಳನ್ನು ಬದಲಾಯಿಸಿದಂಥದ್ದನ್ನು ನಾವು ಕಾಣ್ತೇವೆ. ಆ ರೀತಿಯಾದಂಥ ಜೀವಿತಗಳನ್ನು ಬದಲಾಯಿಸುವುದಕ್ಕೆ ನನ್ನನ್ನು ನಮ್ಮನ್ನು ಕರೆದಿದ್ದಾನೆ. ಆ ರೀತಿಯಾದಂಥ ಜನರನ್ನು ಮುಟ್ಟುವುದಕ್ಕೆ ನನ್ನನ್ನು ನಮ್ಮನ್ನು ಕರೆದಿದ್ದಾನೆ. ಆ ರೀತಿಯಾದಂಥ ಜನರ ಜೀವಿತದಲ್ಲಿ ಬದಲಾವಣೆಗಳನ್ನು ತರಲು ನನ್ನನ್ನು ನಮ್ಮನ್ನು ನೇಮಕ ಮಾಡಿದ್ದಾನೆ. ನಾನು ನಾವು ಯಾವ ರೀತಿಯಲ್ಲಿ ಇದಕ್ಕೆ ಪ್ರತಿಕ್ರಿಯಿಸುವಂಥವರು ಆಗಿರ್ತೇವೆ? ಯೇಸುಸ್ವಾಮಿಯ ಮರಣವನ್ನು ನಾವು ಕಾಣಬೇಕಾದರೂ ಆತನು ತನ್ನನ್ನು ಊರೊಳಗೆ ಸಮರ್ಪಿಸಿಕೊಳ್ಳದೆ ಆತನು ಊರಿಂದ ಆಚೆ ಇರುವಂತಹ ಆ ಬೆಟ್ಟದ ಮೇಲೆ ತನ್ನ ಪ್ರಾಣವನ್ನು ಕೊಡ್ತಾನೆ. ಯಾಕೆ ಆ ಊರಿಂದ ಆಚೆ ಇರುವಂತಹ ಅನೇಕ ಜನರನ್ನು ಪ್ರತಿನಿಧಿಸುವವರಾಗಿ ಆತನು ಆ ಜನರಿಗೋಸ್ಕರ ಪ್ರಾಣವನ್ನು ಕೊಡ್ತಾನೆ. ಆ ಒಂದು ಜನರ ಗುಂಪಿನಲ್ಲಿ ನಾನು ಸಹ ಸೇರಿದ್ದೇನೆ, ನೀವು ಸಹ ಸೇರಿದ್ದೀರಾ. ನಾವು ಯಾವುದೇ ರೀತಿಯಲ್ಲಿ ಈ ಸುವಾರ್ತೆಯನ್ನು ಹೊಂದುವುದಕ್ಕೆ ಯೋಗ್ಯರಾಗಿರಲಿಲ್ಲ. ಆದರೂ ಸಹ ಯೇಸುಸ್ವಾಮಿ ಆ ಯೋಗ್ಯತೆ ಇರುವಂತಹ ಜನರನ್ನು ಬಿಟ್ಟು ಪಟ್ಟಣದ ಹೊರಗೆ ಬಂದು ನಮ್ಮನ್ನು ನೋಡಿ ಕೈ ನೀಡಿ ಮುಟ್ಟಿ ನಮ್ಮನ್ನು ಬಿಡುಗಡೆಯೆಡೆಗೆ ನಡೆಸುವಂಥವನಾಗಿರ್ತಾನೆ. ವಚನ 12 ನಾವು ನೋಡಿಕೊಳ್ತೇವೆ, ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ಆದ್ದರಿಂದ ನಾವು ಆತನ ನಿಮಿತ್ತ ಉಂಟಾಗುವ ನಿಂದೆಯನ್ನು ತಾಳಿಕೊಳ್ಳುವವರಾಗಿ ಪಾಳ್ಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ. ಯಾಕೆಂದರೆ ಬಿಡುಗಡೆ ಅಲ್ಲಿದೆ. ಬಿಡುಗಡೆ ಯಾರು ನಿರಾಕರಣೆಯನ್ನು ಹೊಂದಿದ್ದಾರಲ್ಲ ಅವರಲ್ಲಿದೆ. ನೋಡಿ, ಯೇಸುಸ್ವಾಮಿಯು ತನ್ನನ್ನು ತಾನು ಅವರ ಜೊತೆಗೆ ಗುರುತಿಸಿಕೊಳ್ಳಬೇಕೆಂಬುದಾಗಿ, ಅವರನ್ನು ಮುಟ್ಟಬೇಕೆಂಬುದಾಗಿ, ಅವರ ಜೀವಿತಗಳನ್ನು ಬದಲಾಯಿಸಬೇಕೆಂಬುದಾಗಿ ಆ ಪಟ್ಟಣದ ಹೊರಗೆ ಹೋಗಿ ತನ್ನನ್ನು ತಾನು ಒಪ್ಪಿಸಿಕೊಡುತ್ತಾನೆ. ಆ ನಿಂದೆಯನ್ನು ತಾಳಿಕೊಳ್ಳುವವರಾಗಿ ಪಾಳೆಯದ ಆಚೆ ಹೋಗಿ ಆತನ ಬಳಿಗೆ ಹೊರಟು ಹೋಗೋಣ. ಯಾಕೆಂದರೆ ಯೇಸುಸ್ವಾಮಿ ಅಲ್ಲಿರಬೇಕಾದರೆ ಬಿಡುಗಡೆಯು ಸಹ ನಮಗೆ ಅಲ್ಲೇ ದೊರಕುವಂಥದ್ದಾಗಿರ್ತದೆ. ಆತನ ಸ್ಪರ್ಶ ಕೂಡ ನಮಗೆ ಅಲ್ಲಿಯೇ ದೊರಕುವಂಥದ್ದಾಗಿರ್ತದೆ. ಅದನ್ನು ನಾನು ನೀವು ಹೊಂದಬೇಕಾಗಿದೆ. ಟಚಿಂಗ್ ದಿ ಅನ್ಟಚಬಲ್ ಅಂದರೆ ನನಗೆ ನಮಗೆ ಯಾವುದೇ ರೀತಿಯಾದಂಥ ಅರ್ಹತೆ ಇಲ್ಲ. ನಾವು ಅಸ್ಪೃಶ್ಯರಾಗಿ ಇದ್ದೆವು ಅಂದರೆ, ಇದು ಒಂದು ಲೀಗಲ್ ಟರ್ಮ್ ಆಗಿ ನಾನು ಉಪಯೋಗಿಸ್ತಲ್ಲ. ನಾವು ಅನ್ಯರಾಗಿ, ದುಷ್ಟರಾಗಿ, ದ್ವೇಷ ಮನಸ್ಸುಳ್ಳವರಾಗಿದ್ದವು. ಆದರೆ ದೇವರು ಅದೆಲ್ಲವನ್ನ ಲೆಕ್ಕಿಸದೆ ನಾವು ಎಷ್ಟೇ ಅಶುದ್ಧರಾಗಿದ್ದರೂ ಆತನು ಸ್ವತಃ ಬಂದು ನನಗೋಸ್ಕರ ನಮಗೋಸ್ಕರ ಪಟ್ಟಣದ ಆಚೆ ತನ್ನ ಪ್ರಾಣವನ್ನು ಕೊಡುವುದರ ಮೂಲಕ ನಮ್ಮನ್ನು ಮುಟ್ಟಿದ್ದಾನೆ, ನಮ್ಮ ಬದುಕುಗಳನ್ನು ಮುಟ್ಟಿದ್ದಾನೆ, ನಮ್ಮ ಬದುಕುಗಳನ್ನು ಬಿಡುಗಡೆಯೆಡೆಗೆ ನಡೆಸಿದ್ದಾನೆ, ನಮ್ಮ ಬದುಕುಗಳನ್ನು ಬದಲಾಯಿಸಿದ್ದಾನೆ, ನಮ್ಮ ಬದುಕುಗಳಿಗೆ ಹೊಸದಾದ ನಿರೀಕ್ಷೆಯನ್ನು ಆತನು ಕೊಟ್ಟಿದ್ದಾನೆ. ಈ ರೀತಿಯಾದಂಥ ಅರ್ಥವನ್ನು ನಾವು ಈ ಉಪವಾಸ ದಿನಗಳ ಧ್ಯಾನದಲ್ಲಿ ಅರ್ಥೈಸಿಕೊಳ್ಳಬಹುದು. ಟಚಿಂಗ್ ದಿ ಅನ್ಟಚಬಲ್ ಎಂಬುದಾಗಿ ಹೇಳುವಾಗ ಯೇಸುವು ಆತನು ಮಾಡಿದಂತಹ ಕಾರ್ಯವನ್ನು ನಾವು ನೆನೆಸಬೇಕಾಗಿದೆ. ನನಗೆ ಮನಸ್ಸುಂಟು, ಶುದ್ಧವಾಗು ಅನ್ನುವಂತಹ ಪರಿಸ್ಥಿತಿಯಲ್ಲಿ ಸ್ವಾಮಿ ಇದ್ದಾನೆ. ನಾವು ಆತನ ಬಳಿಗೆ ಹೋಗಿ ಅಡ್ಡಬಿದ್ದು, ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ
ಎಂಬುದಾಗಿ ಕೇಳುವಂತಹ ಪರಿಸ್ಥಿತಿಯಲ್ಲಿ ನೀವು ನಾನು ಇದ್ದೇವಾ? ದೇವರ ವಾಕ್ಯಗಳನ್ನು ನಮ್ಮ ಆತ್ಮಿಕ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಉಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರುಗಳಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಾಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೂನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ದೇವರೇ, ಈ ಉಪವಾಸ ದಿನಗಳಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಾಗ ನಿನ್ನ ವಾಕ್ಯದ ಮೂಲಕ ಮತ್ತೊಮ್ಮೆ ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ ನಿನಗೆ ಅನಂತನಂತ ಸ್ತೋತ್ರ. ಈ ಆರಾಧನೆಯಲ್ಲಿ ನಮ್ಮ ಜೊತೆ ಇದ್ದಕ್ಕಾಗಿ ನಿನಗೆ ಅನಂತನಂತ ಸ್ತೋತ್ರ. ಸ್ವಾಮಿ, ನಾವು ನಿನ್ನ ಸಂಧಿಸುವುದಕ್ಕೆ ಅಯೋಗ್ಯರಾಗಿದ್ದರೂ ನಿನ್ನ ಮಕ್ಕಳಾಗಿ ನಮ್ಮನ್ನು ಅಂಗೀಕರಿಸಿ ಆ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದೆ. ಅದಕ್ಕಾಗಿ ನಿನಗೆ ಅನಂತನಂತ ಸ್ತೋತ್ರ. ಈ ವಾರದ ಮೊದಲನೆಯ ದಿನದಲ್ಲಿ ಸ್ವಾಮಿ, ನಿನ್ನ ವಾಕ್ಯದ ಮೂಲಕ ನಾವು ನಮ್ಮ ದಿನವನ್ನು ಆರಂಭ ಮಾಡುತ್ತಿರುವಾಗ ಈ ವಾರವೆಲ್ಲ ನೀನು ತಾನೇ ನಮ್ಮನ್ನು ಕಾಯ್ದು ಕಾಪಾಡು. ಈ ವಾರದಲ್ಲಿ ಯಾವಾಗಲೂ ನಿನ್ನನ್ನು ದೃಷ್ಟಿಸಿ ನೋಡುತ್ತಾ, ನಿನ್ನ ಶಿಲುಬೆಯನ್ನು ದೃಷ್ಟಿಸಿ ನೋಡುತ್ತಾ ನಮ್ಮ ಜೀವಿತಗಳನ್ನು ಸಾಗಿಸುವ ಹಾಗೆ ಸಹಾಯ ಮಾಡು. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. Yeah.
ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಸಮಾಧಾನದಿಂದ ಲೋಕದೊಳಗೆ ಹೋಗೋಣ. ದೇವರು ತಾನೇ ನಮ್ಮ ಜೊತೆಗಿದ್ದಾನೆಂಬುದಾಗಿ ನಾವು ದೃಢವಾಗಿ ನಂಬೋಣ. ಹೀಗೆ ಮಾಡುವ ಹಾಗೆ ತಂದೆಯಾದ ದೇವರ ಪ್ರೀತಿಯು, ಮಗನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನಾದ ದೇವರ ಅನ್ಯೋನ್ಯತೆಯೂ ಸಹವಾಸವು ಈಗಲೂ ಯಾವಾಗಲೂ ನಮ್ಮೊಂದಿಗಿರಲಿ. ಆಮೇನ್.